ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಎಕ್ಸಾಮ್ ಐತೆ ಮತ್ತು ಧಾರವಾಡ ಯೂನಿವರ್ಸಿಟಿ ಎಕ್ಸಾಮ್ ಐತೆ. ನಾಳೆ ಭಾರತ್ ಬಂದಿರೋ ಬ್ಯಾಂಕ್ನ ಪೋಸ್ಟ್ಮನ್ನು ಅದ್ರ ಬಗ್ಗೆ ಮಾಹಿತಿ ಹೇಳ್ಕೊಟ್ಟಿದ್ದಾರೆ. ಅತಿ ಮುಖ್ಯದ ಮಾಹಿತಿ ತಿಳಿಸ್ಕೊಡ್ತೇನೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನೀವು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಏನಂದರೆ ಬೆಂಗಳೂರು ಉತ್ತರ ಯೂನಿವರ್ಸಿಟಿ ನಾರ್ತ್ ಯೂನಿವರ್ಸಿಟಿ ಪರೀಕ್ಷೆ ರದ್ದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಧಾರವಾಡ ಯೂನಿವರ್ಸಿಟಿ ಪರೀಕ್ಷೆ ಮುಂದೂಡಿ ಮಾಡಿದ್ದಾರೆ. ನಾಳೆ ಭಾರತ್ ಬಂದ್ ಇರೋದು ಸೆಪ್ಟೆಂಬರ್ 27ಕ್ಕೆ. ಬೆಂಗಳೂರು ಉತ್ತರ ಅಂದರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಯಾವುದೇ ಬದಲಾವಣೆಯಿಲ್ಲ. ಯಾವ ಕೇಂದ್ರದಲ್ಲಿದೆ ಆ ಕೇಂದ್ರದಲ್ಲೇ ನಡೀತಿದೆ ಪರೀಕ್ಷೆ ಅಂತ ತಿಳಿಸಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಅಂದ್ಬಿಟ್ಟು, ನೀವು ನಾಳೆ ನಾನು ಆಬ್ಸೆಂಟ್ ಆದರೆ ಯಾವುದೇ ವಿನಾಯಿತಿ ಇಲ್ಲ ಅಂತೇಳಿ ಬೆಂಗಳೂರು ಉತ್ತರದ ಕುಲ ಸಚಿವರಾದ ಜನಾರ್ದನ್ ಸರ್ ಅವರು ಮಾಹಿತಿ ನೀಡಿದ್ದಾರೆ. ಯಾರು ಗೈರಾಗಬೇಡಿ. ನಾಳೆ ಬಸ್ಸುಗಳು ಕೂಡ ಇದ್ದೇ ಇರುತ್ತೆ. ಹೋಗಿ ಪರೀಕ್ಷೆ ಬರೀರಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ. ಇದು ಇಂಪಾರ್ಟೆಂಟ್ ಅಪ್ಡೇಟು. ನಂತರ ಬಂದ್ಬಿಟ್ಟು ಧಾರವಾಡ ಯೂನಿವರ್ಸಿಟಿ ಯೂನಿವರ್ಸಿಟಿಗಳಿಗೆ ಸೆಪ್ಟೆಂಬರ್ 27 ಭಾರತ್ ಬಂದ್ ಘೋಷಣೆ ಆಗಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪರೀಕ್ಷೆಯನ್ನು ಮುಂದೂಡಿ ಮಾಡಿದ್ದಾರೆ. ಅದೇ ಥರ ಮೌಲ್ಯಮಾಪನ ಕುಲ ಸಚಿವರಾದ HR ನಾಗರಾಜ್ ಸರ್ ಅವರು ಕೂಡ ಆದೇಶ ಮಾಡಿಸಿದ್ದಾರೆ. ಧಾರವಾಡ ಯೂನಿವರ್ಸಿಟಿ ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗಿದೆ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿಲ್ಲ. ಆ್ಯಸ್ ಯೂಸ್ವಲ್ ನಿಮ್ಮ ಎಕ್ಸಾಮ್ ಸೆಂಟರ್ ನಡೀತಿದೆ. ಹೋಗಿ ಪ್ರಿಪೇರ್ ಆಗಿ ಹೋಗಿ ಬರೋದು ಬನ್ನಿ. ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.